ಲೆಮನ್ ಸಾಲ್ಟ್ ಅಂತ ಬರ್ತೈತೆ. ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ಹೋ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಪಾನಿಪುರಿ ಮಾಡಾಕೊಂತೇವ್ರಿ. ಪಾನಿಪುರಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ ನೋಡೋಣ. ನನಗಂತೂ ಪಾನಿಪುರಿ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಎಷ್ಟು ಕೊಟ್ಟರು ತಿಂತಾನೇ ಇರ್ತೀನಿ, ಕೊಡ್ತಾ ಇರ್ರಿ, ತಿಂತಾನೇ ಇರ್ತೀನಿ. ಹಾಗಾಗಿ ಇವತ್ತು ನಾವು ಪಾನಿಪುರಿ ಮಾಡೋಣ, ಎಲ್ಲರೂ ಸೇರ್ಕೊಂಡು. ಎಲ್ಲರೂ ಭಾಳ ಜನ ಅದೇವಿ ಅಂಥೇಳಿ ಪಾನಿಪುರಿ ರೆಡಿ ಮಾಡ್ಕೊಂಡ್ವಿ ರೀ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅವ್ರು ಸೋಸಾಕೊಂತಿದ್ರು. ಅದಾದಮೇಲೆ ನಾನು ಒಂಚೂರು ಬಟಾಣಿ ಕಾಳು ಮತ್ತು ಆಲೂಗಡ್ಡೆ ಕೊರಿ ಹಾಕಿ ಫಸ್ಟ್ ಪೂರಿ ಕರೆದು ಇಟ್ಬಿಡೋಣ. ಈ ಪೂರಿ ತಿನ್ನಕತ್ರ ಈಡಾಗಂಗಿಲ್ಲ ಅಂತ ಏನು ಮಾಡಿದೆ, ಒಂದು ಎರಡು ಪ್ಯಾಕ್, ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಅಷ್ಟು ಪೂರಿನ ಒಂದು ಡಬ್ಬಿ ಫುಲ್ ಕರೆದಿಟ್ಟೆ ನೋಡ್ರಿ. ಪಾನಿಪುರಿ ಅಂತ ಹೇಳಿದ್ರೆ ನಾನು ನಮ್ಮ ಮನ್ಯಾಗ ಪಾನಿ ರೆಡಿನ, ಪಾನಿಪುರಿ ಮಸಾಲ ರೆಡಿನೇ ಇರ್ತೈತಿ, ಅದು ತಗೊಬಂದು ಮಾಡ್ಕೊತೀನಿ. ಇಲ್ಲಿ ಅಂದರೆ ಎಲ್ಲರೂ ಇರೋದಕ್ಕೆ ಅದು ಮಸಾಲೆ ಈಡಾಗಂಗಿಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡಿದ್ವಿ, ಮನ್ಯಾಗನ ಪಾನಿನೂ ರೆಡಿ ಮಾಡೋಣ, ಪೂರಿನೂ ರೆಡಿ ಮಾಡೋಣ ಅಂತಂದು ಫಸ್ಟ್ ಪೂರಿ ಎಲ್ಲ ಕರೆದು ಇಟ್ಬಿಡೋಣ. ಒಂದು ಸ್ವಲ್ಪ ಕೆಂಪು ಹತ್ತಂಗೆ ಕರೆದ್ರೆ ಒಂದು ಸ್ವಲ್ಪ ಅದು ಒಡ್ಯಾಕೂ ಚೆನ್ನಾಗತ್ತೆ, ಇಲ್ಲಾಂದ್ರೆ ಗಟ್ಟಿ ಗಟ್ಟಿ ಅನಿಸ್ತಾವಲ್ಲ. ಇವು ಪೂರಿ ಪಾನಿಪುರಿ ಅಂಗಡ್ಯಾಗ ಕೊಟ್ಟಷ್ಟು ಸ್ಮೂತಾಗಿ ಇರಂಗಿಲ್ಲಲ್ಲ, ಇವು ಪೂರಿ ಸ್ವಲ್ಪ ಗಟ್ಟಿನೇ ಇರ್ತಾವೆ. ಒಂದು ಒಂದು ಸ್ವಲ್ಪ ಕೆಂಪಗೆ ಹತ್ತಂಗೆ ಪೇಶಂಗೆ ಪೂರಿ ಕರೆದೆ. ಒಂದು ಬಾಕ್ಸ್ ಪೂರ್ತಿ ಅಲ್ಯೂಮಿನಿಯಮಿನ ದೊಡ್ಡ ಬಾಕ್ಸ್ ಐತೆ ರೀ, ಆ ಬಾಕ್ಸ್ ಪೂರ್ತಿನೂ ಏನು ಮಾಡಿದೆ, ಪೂರಿ ಮೊದಲು ಕರೆದು ಇಟ್ಕೊಂಡೆ ನೋಡಿರಿ. ಪೂರಿ ಅಂತೂ ರೆಡಿ ಆಯ್ತು. ಈ ಪೂರಿ ರೆಡಿ ಆಯ್ತು ಅಂತಂದ್ರೆ ಅದಕ್ಕೆ ಪಾನಿ ರೆಡಿ ಆಗ್ಬೇಕು, ಮಸಾಲೆ ರೆಡಿ ಆಗ್ಬೇಕಲ್ಲ ರೀ. ಅದಕ್ಕೆ ಮಸಾಲೆಗೆ ಅಂತ ಏನು ಮಾಡಿದ್ವಿ ಅಂದ್ರೆ ಜೀರಿಗೆ ಮತ್ತು ಕೊತ್ತಂಬರಿ ಕಾಳು, ಅದಕ್ಕೆ ಪಾನಿಗೆ ರೆಡಿ ಮಾಡ್ಬೇಕಲ್ಲ ಮಸಾಲೆನ ಅಂಥೇಳಿ ಒಂದಿಷ್ಟು ಅಂದರೆ ಏನನ್ನ ಅಳತಿ ಪ್ರಕಾರ ಏನು ತಗೊಂಡಿಲ್ಲ, ಹಂಗೆ ತಗೊಂಡೇವಿ. ಅದಕ್ಕೇನು ಮಾಡಿದ್ವಿ, ಮೆಣಸಿನ್ಕಾಯಿನೂ ರೆಡಿ ಮಾಡ್ಕೊಂಡ್ವಿ. ಮತ್ತು ಹುಳಿ ಬೇಕಲ್ಲ ಅಂಥೇಳಿ ಹುಣಸೆಹಣ್ಣು ಮತ್ತು ಡೇಟ್ಸ್ ಖರ್ಜೂರ ಎರಡೂ ಸೇರಿಸಿ ಅದನ್ನು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಕುದೀಲಿ ಅಂಥೇಳಿ ಕುದಿಯಾಕಿಟ್ವಿ. ಆಕಿ ನಮ್ಮ ಅಣ್ಣನ ಮಗಳ್ರಿ, ಇವ್ರ ಅಣ್ಣನ ಮಗಳ್ರಿ ಆಕಿ. ಆಕಿನೂ ಪಾಪ ಕಾಲೇಜಿಂದ ಬಂದಿತ್ತು, ಅದು ಸಣ್ಣಗೆ ಈರುಳ್ಳಿ ಚಲೋ ಹಚ್ತತಿ ಅಂತ ನಮ್ಮ ಅಕ್ಕಕ್ಕೆ ಆ ಹುಡುಗಿಗೆ ಹಚ್ಚಕ್ಕೆ ಹಚ್ಚಿದ್ಲು. ಪಾಪ ಅದು ಸಾಕಾಗಿತ್ತು, ಒಂಚೂರು ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿತ್ತು. ಆ ಹುಡುಗಿಗೆ ಈರುಳ್ಳಿ ಹೆಚ್ಚಾಕಿ ಕುಂದಿರಿಸಿದ್ವಿ. ಅದಾದಮೇಲೆ ನಮ್ಮವ್ವ ಒಂದಿಷ್ಟು ಹಸೆಕಾಯಿ, ಕೊತ್ತಂಬರಿ, ಪುದೀನ ಮಿಕ್ಸಿ ಮಾಡಿಕೊಟ್ಲು. ಮಿಕ್ಸಿ ಎಲ್ಲ ಆದಮೇಲೆ ಮಿಕ್ಸಿಗೆ ಇನ್ನೂ ಒಂದು ಸ್ವಲ್ಪ ಏನಂತ ಹೇಳಿದ್ರೆ, ಇವ್ರು ರೆಡಿ ಮಾಡಿದ್ವಲ್ಲ ಈರುಳ್ಳಿ ಅಲ್ಲ ಬೆಳ್ಳುಳ್ಳಿ, ಶುಂಠಿ, ಏನು ಕೊತ್ತಂಬರಿ ಕಾಳು ಬೇಕಿತ್ತು, ಕೊತ್ತಂಬರಿ ಕಾಳು ಇರಲಿಲ್ಲ, ಹಾಗಾಗಿ ಅಷ್ಟೇ ಮಿಕ್ಸಿ ಮಾಡ್ಕೊಂಡ್ವಿ. ಮತ್ತು ಇದು ಹುಣಸೆಹಣ್ಣು ಡೇಟ್ಸ್ ಸ್ವಲ್ಪ ಕುದಿಯಕ್ಕೆ ಹಾಕಿದ್ನೆಲ್ಲ, ಸ್ವಲ್ಪ ಬಿಸಿ ಇತ್ತು ಆದ್ರೂ ಸ್ವಲ್ಪ ಬಿಸಿ ಐತಿ ಅಂತ ಫಸ್ಟ್ ಅಂದ್ರೆ ರುಬ್ಕೊಂಡ್ವಿ, ಆದರೂ ಅದು ಬಿಸಿ ಹಾರಿರಲಿಲ್ಲ ಇನ್ನೂ. ಅದ್ರಾಗ ಒಂದು ಸ್ವಲ್ಪ ಮಿಕ್ಸಿ ಮಾಡಿ ಅದನ್ನು ಸ್ವಲ್ಪ ಗಟ್ಟಿ ಗಟ್ಟಿ ಚಾಲು ಚಾಡಿರ್ತದಲ್ಲ ಅಂಥೇಳಿ ಅದನ್ನು ಸೋಸಾಕ್ ಕುದಿಸಿದ್ ನಮ್ಮ ತಮ್ಮನ ಹೆಂಡತಿ ಕೈಯಾಗ. ಅದಾದಮೇಲೆ ಇದನ್ನು ಒಂದು 5-6 whistle ಹೊಡಿಸಿ ಬೆಂದಮೇಲೆ ಇದು ಚಂದಕ್ಕೆ ಮ್ಯಾಶ್ ಮಾಡ್ಕೊಂಬಿಡೋಣ ಅಂಥೇಳಿ ಮ್ಯಾಶ್ ಮಾಡ್ಕೊಳಕತ್ತಿದ್ ನೋಡ್ರಿ. ಅದು ಫೈನಲಿ ಮ್ಯಾಶ್ ಪೂರ್ತಿ ರೆಡಿ ಮಾಡ್ಕೊಂಡು ಮ್ಯಾಶ್ ಮಾಡಿದೆ. ಅದು ನೀರು ಇಷ್ಟು ನೀರು ಇರಬಾರ್ದು, ಗಟ್ಟಿ ಇದ್ರೆ ಚಲೋ ಅದು. ಬಟ್ ಗಟ್ಟಿ ಅಂತ ಹೇಳಿದ್ರೆ ಭಾಳ ಜನ ಅದೇವಿ ಈಡಾಗಂಗಲ್ಲ ತಿನ್ನಕ್ಕೆ ಕುಂತ್ರ ಅಂತಂದು ಸ್ವಲ್ಪ ನೀರ್ನ ಇರಲಿ ಅಂಥೇಳಿ ನೀರಂಗಂದು ಕಲಿಸ್ಕೊಂಡು ಅದಾದಮೇಲೆ ಸಣ್ಣ ಹೆಚ್ಚಿರ ಈರುಳ್ಳಿ ಸಪ್ರೇಟಾಗಿ ಹಾಕ್ಕೊಡ್ಬೇಕಾಗಿತ್ತು. ಈ ಮಸಾಲೆ ಹಾಕಿದ ಮೇಲೆ ರುಚಿ ಹಾಕುತ್ತದೆ. ಹಂಗೆ ಮಾಡ್ಕೊಂತ ಕುಂದ್ರಾಕ ನನಗೂ ಅದನ್ನು ಯಾವಾಗ ತಿಂದೇನೆ ಅಂತ ಅನ್ಸಕತ್ತೆ ಪುರಿನ. ಅದಕ್ಕೆ ಅದರೊಳಗೆ ಎಲ್ಲ ಮಿಕ್ಸ್ ಮಾಡಿ ಇದೊಂದು ಸ್ವಲ್ಪ ಏನು ಮಸಾಲೆ ಯೂಸ್ ಮಾಡಲ್ರಿ ನಾನು, ಅದು ಇದಕ್ಕೆ ಚಾಟ್ ಮಸಾಲ ಒಂದು ಸ್ವಲ್ಪ ಹಾಕಿ ಕೊತ್ತಂಬರಿ ಈರುಳ್ಳಿ ಎಲ್ಲ ಹಾಕಿ ಮಸಾಲೆ ಸೈಡ್ ರೆಡಿ ಮಾಡಿ ಇಟ್ವಿ. ಪಾನಿನೂ ರೆಡಿಯಾಗಿತ್ತು. ಇನ್ನೇನು ದೇಶ ತಿನ್ನ ಕುಂದ್ರನು ಅಂತೇಳಿ ಹೊಂಟಿದ್ದೆ. ಅಷ್ಟ್ರಾಗ ನಮ್ಮ ತಮ್ಮ ಒಂಚೂರು ಮಸಾಲೆ ತಂದಿದ್ದ ಪಾನಿಗೆ ಅಂಥೇಳಿ, ಮತ್ತು ಅದು ಒಂಚೂರು ಹಾಕ್ಬಿಡೋಣ ರುಚಿ ಚಲೋ ಆಕತಿ ಅಂಥೇಳಿ ಅದನ್ನೂ ಒಂಚೂರು ಮನ್ಯಾಗ ರೆಡಿ ಮಾಡಿದ್ದ ಪಾನಿಗೆನ ಒಂದು ಸ್ವಲ್ಪ ಒಂದು 10 rupees ಅಷ್ಟಿತ್ತು ಅದಷ್ಟ ಅದನ್ನು ಹಾಕಿ ಚಲೋ ಮಾಡಿ ಕಲಸಿಟ್ಟೆ ನೋಡ್ರಿ. ಕಲಸಿಟ್ಟೆ ಇನ್ನೇನು ಎಲ್ಲರನ್ನು ಕರೆದೆ ಬರ್ರಿ ತಿನ್ನಾನು ಅಂತಂದು. ಇಷ್ಟು ಜನ ಬಂದರು, ಹುಡುಗರಂತರು ಓಡ್ ಬಂದು ಕರೆ ಹೊಡ್ತಕ್ಕೆ ಕುತ್ಕೊಂಡು ನಾನು ಹುಡುಗರು ಓಸರು ತಿಂದ್ವಿ. ಕೋಸರಿಗೆ ಏನು ಮಾಡಿದೆ, ಒಂದೊಂದು ಪ್ಲೇಟ್ನೆ ಫಸ್ಟ್ ಪೂರಿ ಎಲ್ಲ ಅದನ್ನು ಸಣ್ಣದಾಗಿ ಮುರಿದು ಮೊದಲು ಓಸರು ಕುತ್ಕೊಂಡು ತಿಂದುಬಿಡೋ ನನ್ನ ಕಾರಣಕ್ಕೆ ಮೊದಲು ರೆಡಿ ಮಾಡಿಟ್ಬಿಟ್ಟೆ. ಪೂರಿ ಗೀರಿ ಎಲ್ಲ ಮುರಿದು ರೆಡಿ ಮಾಡಿಟ್ಟು ಅದನ್ನು ಚುಚ್ಚೂರು ಮಸಾಲೆ ತುಂಬಿ ಕೊಟ್ರಿ. ನಿಮಗೆಲ್ಲ ಯಾರ್ಯಾರಿಗೆ ಪಾನಿಪುರಿ ಇಷ್ಟ ಕಮೆಂಟ್ ಮಾಡಿರಿ. ನನಗಂತೂ ಭಾಳ ಇಷ್ಟ ಪಾನಿಪುರಿ. ಇನ್ನು ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟನ, ನಮ್ಮವ್ವ ಬೇಕು ತಿಂತದಿಲ್ಲ. ಈಗ ಒಂದು ಸ್ವಲ್ಪ ತಿಂದು ನೋಡು, ಒಂದು ಹೆಂಗಾಗೈತೆ ತಿಂದು ನೋಡು ಅಂದ್ವಿ, ರುಚಿ ಹತ್ತೈತಿ ಅಂತ ಆಕಿನೂ ಭೇಷ ಕುತ್ಕೊಂಡು ಭೇಷ ಬಡದ್ಲು ನಮ್ಮ ಜೊತೆಗೆ. ಎಲ್ಲರೂ ಕುತ್ಕೊಂಡು ತಿಂದ್ವಿ. ಅಲ್ಲಿ ಅನ್ನ ಹತ್ತಿದ್ಲು ರೀ ಆಕಿನ ಇತ್ಕೊಂಡು ಹಂಗೆ ಒಲ್ವಾನ ಅನ್ನಕತ್ತದ್ಲು.
ಏ ಬಾರ ನೀನು ಅವನ ತಿಂದು ನೋಡು ಹೆಂಗೈತಿ ಅಂತಂದು ಕುಂದ್ರಿಸಿ ಕೊಟ್ವಿ. ಕಿನೂ ತಿಂದ್ಲು, ಹುಡುಗರು ಹೋಸರು ನಾವು ತಿಂದ್ವಿ. ಆಮೇಲೆ ನಮ್ಮ ಅಣ್ಣನ ಮಗಳು ಅದ ಕಾಲೇಜಿಂದ ಬಂದತ್ತಲ್ಲ ಹುಡುಗಿ ಮನೆಗೆ ಹೋಗಿತ್ತು ಫ್ರೆಶ್ ಆಗಿ ಬರ್ತಾನಕ್ಕ ಅಂಥೇಳಿ. ಆಮೇಲೆ ಅಕ್ಕಿನೂ ಬಂದ್ಲು, ಬಂದು ಅಕ್ಕಿನೂ ಒಂಚೂರು ತಿಂದ್ಲು. ತಿಂದಾದ್ಮೇಲೆ ನನಗೊಂದು ಸ್ವಲ್ಪ ಪೂರಿಗೆ ಮಸಾಲೆ ತುಂಬಿಕೊಡ್ತಾನೆ ತಡಿಲತ್ತಕ್ಕ ತಿನ್ವಂತಿ ಅಂದ್ಲು. ಹಂಗಾಗಿ ಅಕ್ಕಿನೂ ಮಸಾಲೆ ತುಂಬಿಕೊಟ್ಲು. ಪಾನಿಪುರಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ಹಂಗಾಗಿ ನಾನು ಅದು ಫೀಲೇ ಬೇರೆ ತಿನ್ನ ಮುಂದೆ ಹಂಗಾಗಿ ತಿನ್ಕಂತ ಕೂತ್ಕೊಂಡ್ವಿ. ಇವನಂತರೂ ಪೂರಿ ಬರೀ ಮುರಿದು ಹಾಕದ ಮಾಡ್ತಾನೆ ಹೊರತು ಇವನೇನು ತಿನ್ನಂಗಿಲ್ಲ. ಹಂಗಾಗಿ ಹಿಂಗೆ ಹಿಂಗಾದ ನೋಡ್ರಿ ನಮ್ಮ ಪಾನಿಪುರಿ ಪಾರ್ಟಿ. ಈ ದಸರಾ ಹಬ್ಬದಾಗ ಎಲ್ಲರೂ ಸೇರ್ಕೊಂಡಿರ್ತೇವೆ, ಇಂಥವೇನೇನೆಲ್ಲ ಮಾಡ್ತಾನೆ ಇರ್ತೇವೆ ನಾವು. ನೋಡ್ರಿ ನಮ್ಮ ಅವ್ನ ತಾಟ್ನಾಗಿರೋ ಪೂ ಇದನ್ನು ಸೇವನು ಬಿಡುವಲ್ಲ, ಹಂಗೆ ತುಂಬ್ಕೊಳಕತ್ತಳ ಅಷ್ಟು ರುಚಿ ಹತ್ತಿಬಿಟ್ಟಿತ್ತು ಅದು ನಮ್ಮ ಅವಾಗ. ಹೋಸರು ಸೇರ್ಕೊಂಡು ತಿಂದ್ವಿ. ನಿಮ್ಗೇನಾರ ಈ ಪಾನಿಪುರಿ ಮಾಡಿರ ಮಸಾಲ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ. ಮತ್ತು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೇಳ್ರಿ. ಮತ್ತು ನೀವೆಲ್ಲ ಹೆಂಗೆ ಪಾನಿಪುರಿ ಮಾಡ್ತೀರಿ ಮನ್ಯಾಗ ನೀವು ಕಮೆಂಟ್ ಹಾಕ್ರಿ. ನಮ್ಮಂತರೂ ನಾವು ಈ ಮೆಥಡ್ನಾಗ ರೆಡಿ ಮಾಡ್ತೇವೆ ಪಾನಿಪುರಿ ಮನ್ಯಾಗ. ಸೊ ಯಾರ್ಯಾರಿಗೆ ಇಷ್ಟ ಬರ್ರಿ ತಿನ್ನೋಣ. ನಾವಂತರೂ ತಿಂದು ಮುಗಿಸಾತು. ಮತ್ತು ನಿಮಗೆ ಇನ್ನೊಂದು ಬ್ಲಾಗ್ನಾಗ ಇನ್ನೊಂದು ವೆರೈಟಿ ವೆರೈಟಿ ಏನಾರ ನಮ್ಮವು ಏನೇನು ಅಡುಗೆ ಮಾಡ್ತಾಳೆ ಅದನ್ನು ನಾನಂತರೂ ಮಾಡೋದಲ್ಲಿಲ್ಲೇ, ನಮ್ಮವು ಏನೇನು ಅಡುಗೆ ಮಾಡ್ತಾಳೆ ಅದನ್ನು ವಿಡಿಯೋ ಮಾಡಿ ನಿಮಗೆ ನಾನು ಅಪ್ಡೇಟ್ ಕೊಡ್ತಾ ಇರ್ತೇನೆ ರೀ. ಸೊ ನೆಕ್ಸ್ಟ್ ಬ್ಲಾಗ್ನಾಗ ನಾನು ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವ ನೋಡ್ರಿ ತಿನ್ನೋದು ಗೊತ್ತಿಲ್ಲ ಏನಿಲ್ಲ, ಹಿಂಗೆ ಮಾಡ್ತಾನೆ ಬರೀ ಯಾವ ನೋಡಿದ್ರು. ಅಂದ್ರೆ ಪಾನಿಪುರಿ ಮಾತ್ರ ಮಸ್ತಾಗಿತ್ತು ರೀ, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಹಾಂ ಇನ್ನೂ ತಿನ್ಬೇಕು ಅನ್ಸಕ್ಕಂತಿತ್ತು, ಅದ್ರ ಮಸಾಲೆ ಖಾಲಿ ಆಯ್ತು ಅದರದ್ದು. ಹಾಗಾಗಿ ಒಂದು ಸ್ವಲ್ಪ ತಿಂದ್ವಿ, ಮತ್ತೊಂದ್ಸಲ ಯಾವಾಗಾರ ಮಾಡ್ಕೊಂಡು ತಿಂದ್ರಾತ ಅಂತ ನೋಡ್ರಿ. ಮಸ್ತಾಗಿತ್ತು ಅನ್ನಕ್ಕಂತದ್ಲು, ಹಾಕಿ ತಿಂದಿರೋದ ನಾಲ್ಕನ ಇದು ಅದ್ರಾಗ ಮಸ್ತಾಗಿತ್ತು ಅನ್ನಕ್ಕಂತಿದ್ಲು. ನಾವೆಲ್ಲ ತಿಂದಾದ್ಮೇಲೆ ಮತ್ತು ನಮ್ಮವನ್ನು ಇನ್ನು ನಮ್ಮ ಅಕ್ಕ ತಿಂದಿದ್ದಿಲ್ಲ ಅಕ್ಕಿಗೆ, ನಮ್ಮ ಮಾಮರು ತಿಂದಿದ್ದಿಲ್ಲ ಅವರಿಗೆ ರೆಡಿ ಮಾಡಿ ಕೊಡಾಕಂತಿದ್ರು.